ಪೆಂಡಲ್ ಇರೋದ್ರಿಂದ ನಾವು ಕೇಳಿದ ತಪ್ಪೇನೆ ಇತ್ತು. ಪಂಚಮಸಾಲಿ ಕೊಡುವ ಲಿಂಗಾಯತ್ರು ಸೆಂಟ್ರಲ್ ಓಬಿಸಿ ಎಲ್ಲ ಲಿಂಗಾಯತ್ರಿ ಕೊಟ್ಟು ಬರೀ ಪಂಚಮಸಾಲಿ ಅಷ್ಟೇ ಕೇಳ್ತೇವೆ ನಾವು, ಬೇರೆ ಸಮಾಜ ಅಷ್ಟೇ ಕೇಳ್ತೇವೆ. ಆದರೆ ಪಂಚಮಸಾಲಿಗಳ ಹಣೆ ಬಾರಿ ಅಂತಂದ್ರೆ ಇದೇ ಹಣ್ಣು ಇದ್ದಂಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಬಯಸುವಂತ ನಮ್ಮ ಸಮಾಜ. ನಾನು ಬಸವಣ್ಣವ್ರ ಫಾಲೋವರ್ಸ್ ಇರೋದ್ರಿಂದ ಬೇರೆ ಯಾವ ಸಮಾಜರು ತಮ್ಮ ಸಮಾಜ ಅಷ್ಟೇ ಕೇಳ್ತೇವೆ ಮೀಸಲಾತಿ. ನಾನು ಹೋದ ಸರಿ ಸರ್ಕಾರ ಮೀಸಲಾತಿ ಕೂಡಿ ಅಂತ ಕೊಟ್ಟಿಲ್ಲ, ಎಲ್ಲ ಲಿಂಗಾಯತ್ರಿ ಘೋಷಣೆ ಕೊಟ್ಟರು. ಆಯ್ತು ಅಂತ ನಾನು ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ನಮ್ಮ ಒಕ್ಕಲಿಗ ಸಮಾಜ ಟೂಸಿ ಅಂತ ಕೊಟ್ಟರು. ನಾವು ವಿರೋಧ ಮಾಡಿಲ್ಲ. ಈಗೂ ಸಹ ನಾಳೆ ಏನಕ್ಕತ್ತಿ ನಾಳೆ ಟೂ ಏನು ಮೀಸಲಾತಿ ಕೊಟ್ಟರೆ ನಮ್ಮ ಜೊತೆ ಬೇರೆ ಬೇರೆ ಸಮಾಜ ಕೂಡಿಸ್ತಾರೆ. ನಾವು ವಿರೋಧ ಮಾಡಕ್ಕೆ ಬರೋದಿಲ್ಲ. ಆಯ್ತು ಕೊಡು, ನಮ್ಮ ಹೋರಾಟದಿಂದ ಈಗ ಮರಾಠ ಸಮಾಜ ಟೂ ಏನು ಕೇಳಕತ್ತಾರೆ, ನಮ್ಮ ಹೋರಾಟದ ಅವ್ರಿಗೆ ಒಳ್ಳೇದಾಗತ್ತಿಲ್ಲ ಆಗಲೂ ಕೊಡು ನಾಳೆ ಅವ್ರು ನಮ್ಮ ನೆನೆಸ್ತಾರಲ್ಲ ಅಂತೇಳಿ ನಮ್ಮ ಸಮಾಜ ಕೂಡನೇ ಎಲ್ಲರನ್ನ ಕರ್ಕೊಂಡು ಹೋಗೋ ಪರಿಸ್ಥಿತಿ ದುಡಿಯೋರು ನಾವು ಹಾಕವಿ, ಅದ್ರ ಫಲ ಎಲ್ಲರೂ ಸಿಗಲಿ ಅಂತ ನಾವು ಬಯಸ್ ತಪ್ಪೇನಿಲ್ಲ. ಈ ಒಂದು ಕಾರಣಕ್ಕೋಸ್ಕರವಾಗಿನೇ ಇವತ್ತು ಮೀಸಲಾತಿ ಹೋರಾಟವನ್ನು ಮತ್ತೊಮ್ಮೆ ಶುರು ಮಾಡಬೇಕು. ಯಾವ ರೀತಿ ಶುರು ಮಾಡಬೇಕು ಅಂದಾಗ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ. ಯಾಕಂದರೆ ಈ ಜಗತ್ತಿನಲ್ಲಿ ಯಾರು ಸಹ ದೇವರ ಪೂಜೆ ಯಾರು ಹೋರಾಟ ಮಾಡಿಲ್ಲ. ಹಿಂದೆ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರವನ್ನು ಪಡಿಬೇಕಂತೇಳಿ ಇಡೀ ಭಾರತೀಯರನ್ನು ಒಗ್ಗೂಡಿಸ್ಲಿಕ್ಕೋಸ್ಕರವಾಗಿ ಮನೆಗಿನ ಗಣಪತಿಯನ್ನು ಬೀದಿ ತಂದು ಸಂಘಟನೆ ಮಾಡಿದ್ರು ಸಾರ್ವಜನಿಕ ಗಣಪತಿ ಅಂತ. ಹಂಗೆ ನಾವು ಲಿಂಗಾಯತ ಪಂಚಮಸಾಲಿಗಳು ನಮ್ಮ ಮೀಸಲಾತಿಯನ್ನು ಪಡೆದಿಕ್ಕೋಸ್ಕರವಾಗಿ ಯಾವ್ದಾದ್ರು ದೇವರನ್ನು ಪೂಜೆ ಮಾಡಿದ್ರೆ ನಮ್ಮ ಮನೆ ದೇವರು ಡಿಫ್ರೆಂಟ್ ಅದಾವೆ. ಒಬ್ಬರು ಮನೆ ದೇವರು ಇರ್ಬೋದಾದ್ರೆ, ಒಬ್ಬರು ಮನೆ ದೇವರು ಬಸವಣ್ಣ, ಒಬ್ಬರು ಮನೆ ದೇವರು ಮಲ್ಲಿಕಾರ್ಜುನ, ಒಬ್ಬರು ಮನೆ ದೇವರು ಮೈಲಾರಲಿಂಗಪ್ಪ. ಅದಕ್ಕೆ ಲಿಂಗವನ್ನು ಎಲ್ಲ ಪೂಜೆ ಮಾಡ್ತಾರೆ. ಲಿಂಗಾಯತ ಒಂದು ಧರ್ಮ ದೇವರೇ ಲಿಂಗ. ಆ ಲಿಂಗ ಪೂಜೆ ಹೋರಾಟ ಮಾಡೋದ್ರಿಂದ ನಮ್ಮ ಸಮಾಜದ ಸಂಘಟನೆ ಆಗುತ್ತೆ, ನಮ್ಮ ಸಮಾಜಕ್ಕೆ ಲಿಂಗದ ಪ್ರಜ್ಞೆ ಮೂಡುತ್ತೆ. ಆ ಮೂಲಕವಾಗಿ ಸರ್ಕಾರಕ್ಕೆ ಸಂದೇಶ, ಇವರು ಯಾವುದೇ ಮಂತ್ರಿ ಕೊಟ್ಟರು ಯಾವುದೇ MLA ಸ್ಥಾನ ಕೊಟ್ಟರು ಈ ಸಮಾಜ ಸಮಾಧಾನಗೊಂಡಿಲ್ಲ. ಅವ್ರ ತೆರೆಗೆ ರೀತಿ ಪಂಚಮಸಾಲಿಯವರು ಆರಂಭದ ಶಿವರು ಕುಂಬರದರೆ ನಾಲ್ಕು ಜನ ಹೋರಾಟ ಮಾಡ್ತೀವಿ ಮುಗಿದ್ರೆ ಮಲಗ್ತಾರೆ ಅಂತೇಳಿ ಈಗ ನಾವು ಸಂದೇಶ ಕೊಟ್ಟು ಮುಂಚೆನೆಗೆ ಪಂಚಮಸಾಲಿಗಳು ಆರಂಭದ ಶಿವರನ್ನ ಆ ಮೀಸಲು ಸಿಗೋವರೆಗೂ ನಿರಂತರ ಶಿವರು ಅನ್ನೋ ಒಂದು ಸಂದೇಶವನ್ನು ಈ ಹೋರಾಟದ ಮೂಲಕವಾಗಿ ನಾವು ತೋರಿಸ್ಕೊಟ್ಟಿವಿ. ಅಷ್ಟೇ ಅಲ್ಲ, ಮೀಸಲು ಸಿಗೋವರೆಗೂ ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಒಂದು ನಾಳೆ ನಮ್ಮ ಸಮಾಜದವರೇ ಲಿಂಗಾಯತ ಪಂಚಮಸಾಲಿಗಳು ಮುಖ್ಯಮಂತ್ರಿ ಆದರೂ ಸಹ ಮೀಸಲು ಸಿಗೋವರೆಗೂ ಹೋರಾಟವನ್ನು ಯಾವ ಕಾರಣಕ್ಕೂ ಇಲ್ಲಾಂದ್ರೆ ಹೋರಾಟ ಮಾಡುವಂಥ ಚಲದಂಕ ಮಂದರು ಪಂಚಮಸಾಲಿ ಅನ್ನುವಂಥದ್ದನ್ನು ಇವತ್ತು ಇಡೀ ನಾಡಿಗೆ ತೋರಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಿದ್ದೇವೆ. ಬೇರೆ ಬೇರೆ ಸಮಾಜದ ಕೆಲವು ನಮ್ಮನ್ನು ಟಿಂಗರ್ ಮಾಡ್ತಾರೆ, ಏನ್ರಿ ಇಷ್ಟೆಲ್ಲ ಹೋರಾಟ ಮಾಡಿ ಏನು ಸಿಕ್ತು, ಏನಾಯಿತು, ಇನ್ನೇನು ಹೋರಾಟ ಕೈ ಬಿಟ್ಟೇನು, ಹಿಂದಿನ ಸರ್ಕಾರದ ಹೋರಾಟ ಮಾಡಿದೆ ಈ ಸರ್ಕಾರದ ಕೈ ಬಿಟ್ಟರೆ ಅಂತೇಳಿ ತಪ್ಪು ತಪ್ಪು ಸಂದೇಶವನ್ನು ನಮ್ಮ ಸಮಾಜ ಅಲ್ಲ ಬೇರೆ ಸಮಾಜ ನಮ್ಮ ಸಮಾಜ ಒಡೆಯೋಕ್ಕೋಸ್ಕರ ಈ ಶಬ್ದಗಳನ್ನು ಕೆಲವೊಂದು ದುಷ್ಟ ವ್ಯಕ್ತಿಗಳ ಮೂಲಕ ಬಿಡ್ತಾ ಇದ್ದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಇವತ್ತು ಮುಗಿದ ಮೇಲೆ ಬೆರಳಿಟ್ಟು ಮಾಡಿ ಯಾವುದೇ ಸರ್ಕಾರ ಬಂದರೆ ನಾವು ಹೋರಾಟ ಮಾಡಾರೆ. ನಾವು ಹೋರಾಟ ಇನ್ನು ಸರಿ ಪ್ರಶ್ನೆನೇ ಇಲ್ಲ ಅಂತ, ಯಾಕಂದರೆ ನೀವೆಲ್ಲ ನಮ್ಮನ್ನು ನೋಡಿ ಬೆಂಬಲ ಕೊಟ್ಟಿದ್ದೀವಿ. ಇನ್ನೂ ಗುರುಗಳು ಒಳ್ಳೆ ಕೆಲಸ ಮಾಡ್ತದೆ ಅಂತೇಳಿ ಅಂಥ ಬರಗಾಲದಾಗ ಅಂಥ ತೊಂದರೆ ನೀವೆಲ್ಲರೂ ಎಲ್ಲಿ ಕರೆದು ಬಂದಿರಿ? ಒಂದು ಸಭೆ ಮಾಡ್ತಕ್ಕೂ ಕನಿಷ್ಠ 5,000 ರೂಪಾಯಿ ಖರ್ಚು ಬರುತ್ತೆ. ಬರೀ ನೀವು ಗುಡಿಗೆ ಬೆಂಗಳೂರು ಬರೋಕಪ್ಪ ಕನಿಷ್ಠ ಒಂದು 5,000 ರೂಪಾಯಿ ಖರ್ಚು ಮಾಡ್ತೀವಿ ಬೆಂಗಳೂರು ಬರೋಕಪ್ಪ. ಇಷ್ಟೆಲ್ಲ 3 ವರ್ಷ ಮಾಡಿ, 1 ವರ್ಷ ಅಲ್ಲ ಬಿಡೋ, ಒಂದು ದಿನ ಬಂದು ಓದಾಗಲಿ. 3 ವರ್ಷ ಬರ್ತೇವೆ. ನವರಿಗೊಂದೆಲ್ಲ 100 ಸಭೆ ಮಾಡಿದ್ವಿ, 100 ಹೋರಾಟ ಮಾಡಿದ್ವಿ. ಎಷ್ಟು ಇಡೀ ಕರ್ನಾಟಕದ ನಾವು ಮಾಡಿದ ಹೋರಾಟಗಳು 1,000 ಕೋಟಿ ರೂಪಾಯಿ ಖರ್ಚಾಗಿದೆ. ಇಷ್ಟೆಲ್ಲ ಇಷ್ಟೆಲ್ಲ ನಮ್ಮ ಜನ ನಿಮ್ಮ ಬೆಂಬಲ ಕೊಟ್ಟಿದ್ದಾರೆ, ಬಂದು ಭಾಗವಹಿಸ್ತಾರೆ. ನಾನೇನಾದರೂ ಸಿದ್ದರಾಮಯ್ಯವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಶಿವಕುಮಾರ್ ನನ್ನ ಜೊತೆ ಭಾಳ ಕ್ಲೋಸ್ ಇದ್ದಾರೆ ತಿಳ್ಕೊಂಡು ನಾನೇನಾದರೂ ಆಯ್ತು ರೀ ಸಿದ್ದರಾಮಯ್ಯವರೇ ನಮ್ಮ ಆಶೀರ್ವಾದ ನಿಮ್ಮ ಸರ್ಕಾರ ಬಂದೈತೆ ಅಂತೇಳಿ ನನ್ನ ಮಟ್ಟಕ್ಕೆ 100 ಕೋಟಿ ಕೊಡ್ರಿ ಅಂದರೆ ಅವ್ರು ಕೊಡೋಕ್ರೆಲ್ಲ ಕೆಲ ಕೊಡೋಕ್ರೆಡಿ ಅಂತ ಅವ್ರೆ ಆಯ್ತು ಕೊಡ್ರಿ ಅಂತ. ನನಗೆ ಅದು ಬೇಕಾಗಿಲ್ಲ, ಯಾಕಂದರೆ ಜನ ನಮ್ಮ ನಂಬೈತಿ. ಈ ಜನಾಂಗಕ್ಕೆ ಅನ್ಯಾಯ ಮಾಡಬಾರ್ದು, ಈ ಜನಾಂಗದ ವಿಶ್ವಾಸಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಕಾರಣಕ್ಕೋಸ್ಕರವಾಗಿನೇ ಈ ಹೋರಾಟವನ್ನು ಕೈ ಬಿಡಬಾರ್ದು. CM ಅವರು DCM ನನಗೆ ಎಷ್ಟೇ ಆತ್ಮೀಯ ಇದ್ದರೂ ಸಹ ಮೀಸಲಾತಿ ವಿಚಾರ ಬಂದಾಗ ನಾನು ಪಂಚಮಸಾಲಿ ಗುರುವಾಗಿನೇ ಹೋರಾಟ ಮಾಡ್ತೀನಿ. ನನಗೆ ಕೇಳೋ ಅಧಿಕಾರಕ್ಕೆ ಸರ್ಕಾರಕ್ಕೆ ಅದನ್ನು ಕೇಳಬೇಕಾದ ಉದ್ದೇಶಕ್ಕೋಸ್ಕರವಾಗಿ ಈ ಹೋರಾಟವನ್ನು ಇವತ್ತು ಶುರು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಉದ್ದೇಶ ಏನಪ್ಪ ಅಂದರೆ ನಮ್ಮ ಹೋರಾಟ ನಿಂತು ನೀರಾಗಬಾರ್ದು, ಅದು ಅರಿಯುವಂಥ ನೀರಾಗಬೇಕು. ಒಂದಲ್ಲ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತೆ. ಹಿಂದೆ 3 ವರ್ಷದ ಕಾಲ ಆ ಪಂಚಮಸಾಲಿ ಎನ್ನುವಂಥ ಮೀಸಲಾತಿ ಹೋರಾಟದ ಬೀಜವನ್ನು ಬಿಚ್ಚಿದ್ದೀವಿ. ನೀವೆಲ್ಲ ನೀರು ಹಾಕಿ ಗೊಬ್ಬರ ಹಾಕಿ ಬೇಲಿ ಕಟ್ಟಿ ಅದನ್ನು MRO ಬಳಸಿ ಇನ್ನೇನು ಫಲ ಕೊಡಬಾರ್ದು ಬಾಕಿ ಕೊಡಿದೆ. ಯಾಕಂದ್ರೆ ನಮ್ಮ ಫಲವ ರಿಪೋರ್ಟ್ ಹೋಗಿದ್ದೀವಿ. ಒಂದು ಸಂತೋಷ ಏನಪ್ಪ ಅಂದರೆ ಸ್ವತಂತ್ರ ಬಂದಾಗಿಂದ ಸಹ ಲಿಂಗಾಯತ ಪಂಚಮಸಾಲಿಗಳ ಬಗ್ಗೆ ಎಲ್ಲಿ ರೆಕಾರ್ಡ್ಸ್ ಇದ್ದೀವಿ? ನಮ್ಮ ಬರೀ ಲಿಂಗಾಯತ ಅಂತ ನಮ್ಮ ದಾಖಲಾತಿ ಪತ್ರ ಇತ್ತು, ಪಂಚಮಸಾಲಿ ಅಂತ ಎಲ್ಲಿ ಇರಲಿಲ್ಲ. ಈ ಹೋರಾಟದ ನೆಪದಲ್ಲಾದರೂ ನಮ್ಮ ಪರವಾಗಿ ರೆಕಾರ್ಡ್ ರೆಡಿ ಆಗಿದೆ. ಅಂದರೆ ಅಧ್ಯಯನ ಮಾಡಿದ ಪರಿಣಾಮ ಎಷ್ಟು ಜನ ಪಂಚಮಸಾಲಿಗಳು ರಾಜ್ಯದಲ್ಲಿದ್ದಾರೆ, ಯಾವ ಜಿಲ್ಲೆಗಿದ್ದಾರೆ, ಎಷ್ಟು ಜನ ನೌಕರಿ ಮಾಡೋಕ್ಕಾಗ್ತಾರೆ, ಎಷ್ಟು ಜನ ನೌಕರಿ ಇಲ್ಲ, ಎಷ್ಟು ಜನ ಸಾಲಿ ಕಲ್ತಾರೆ, ಎಷ್ಟು ಮಂದಿ ಕೂಲಿ ಮಾಡೋಕ್ಕಾಗ್ತಾರೆ, ಎಷ್ಟು ಮಂದಿ ಭೂಮಿ ಇಲ್ಲ, ಸಂಪೂರ್ಣವಾಗಿ ಸರ್ಕಾರ ಕೂಲಿದೆ ಎಂಬ ಒಂದು ಅಥೆಂಟಿಕ್ ಒಂದು ರೆಕಾರ್ಡ್ ಸಿಗ್ತದೆ.